ಸರ್ ನಿಮ್ಮ ಹತ್ರ ನಾವು ಕಲಿಬೇಕಂದ್ರೆ ಏನು ಸರ್ ಅರ್ಹತೆ? ಫಾರ್ಮ್ ನಮ್ಮದು ಬೆಂಗಳೂರು ನಾರ್ತ್, ಬೆಂಗಳೂರು ಉತ್ತರದಲ್ಲಿರುವಂಥ ಕಡಬಗೆರೆ ಅನ್ನೋವಂಥ ಒಂದು ಗ್ರಾಮದಲ್ಲಿದೆ. ನಮ್ಮದು ಗ್ರಾಮನೇ ಅಂದರೆ ಬೆಂಗಳೂರು ನಗರ ಡಿಸ್ಟ್ರಿಕ್ಟು, ಆದರೆ ನಮ್ಮದೂ ಒಂದು ಗ್ರಾಮನೇ. ನೀವು ಯಾವ ಸ್ಕೇಲಲ್ಲಿ ನೀವು ಜೇನು ಕೃಷಿ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಇದನ್ನು ಸರಿಯಾಗಿ ಕಲ್ತ್ಕೊಳ್ಳೋದೆ ಭಾಳ ಅಂದರೆ ಭಾಳ ಮುಖ್ಯ. ಅಂದರೆ ಸರಿಯಾಗಿರೋಂಥ ವಿಷಯನ ಕಲಿಯೋದು, ಸರಿಯಾಗಿ ಅಭ್ಯಾಸ ಮಾಡೋದು, ಸರಿಯಾಗಿ ಕೌಶಲ್ಯನ ತಗೊಳ್ಳೋದು. ತಿಂಗಳಿಗೆ ಒಂದು ಸರಿ ನನಗೆ ಜೇನುತುಪ್ಪ ಸಿಗುತ್ತಾ ಅಂತ ಕೇಳ್ತಾರೆ. ಸಾಮಾನ್ಯದ ಪ್ರಶ್ನೆ ಇದು. ಯಾರೇ ಇದರಲ್ಲಿ ಬಂದ್ರೂ, ತರಬೇತಿಗೆ ಬಂದ್ರೂ ಅವ್ರು ಕೇಳೋವಂಥ ಪ್ರಶ್ನೆನೇ ಇದು. ತಿಂಗಳಿಗೆ ಒಂದು ಸರಿ ನಾನು ತೆಗಿಬೋದಾ? ಈಗ ಅಕ್ಟೋಬರಿಂದ ಮೇ ಮಧ್ಯ ನಮಗೆ ಗ್ಯಾಪ್ ಇದೆ, ಅದು ಜೇನುತುಪ್ಪ ಬರೋವಂಥ ಒಂದು ಕಾಲ ಅದು. ಸೊ ಅಕ್ಟೋಬರಿಂದ ಮೇ ಮಧ್ಯ ಎಷ್ಟು ಸರಿ ಜೇನುತುಪ್ಪ ತೆಗಿಲಿಕ್ಕಾಗುತ್ತೆ ಅನ್ನೋದು ಅವರವರ ಜಾಗ, ಅವರವ್ರ ಕ್ಷೇತ್ರದಲ್ಲಿ ಯಾವ ರೀತಿ ಅರಣ್ಯ ಇದೆ, ಯಾವ ರೀತಿ ಕೃಷಿ ಇದೆ, ಯಾವ ರೀತಿ ನೀರಾವರಿ ಇದೆ, ಯಾವ್ಯಾವ ಥರದ ಬೆಳೆ ಇದೆ, ಅದೆಲ್ಲನೂ ಡಿಪೆಂಡ್ ಆಗುತ್ತೆ. ಈಗ ಜೇನು ಕೃಷಿನ ನೀವು ಎಷ್ಟೊಂದು ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ಆ್ಯಕ್ಚುಲಿ ಈ ಟೈಮಲ್ಲಿ ಜೇನುಹುಳುಗಳು ಕಾಲೋನಿಗಳಲ್ಲಿ ಅವಕ್ಕೆ ಊಟಕ್ಕೆ ಪರದಾಟ ಇರ್ತದೆ, ಮಳೆ ಇರ್ತದೆ, ಆಚೆ ಹೋಗೋಕ್ಕಾಗಲ್ಲ. ಸೊ ಇಂಥ ಒಂದು ಸಮಯದಲ್ಲಿ ಏನು ನೀವು ಒಂದು ಕ್ರಮ ಕೈಗೊಳ್ತೀರಾ ನಿಮ್ಮ ಒಂದು ಫಾರ್ಮಲ್ಲಿ? ಈಗ ನೀ ಕೃಷಿಕರಿಗೆ ಗೊತ್ತಿರುತ್ತೆ ಕೆಲವು ವಿಷಯ. ಈಗ ಫೀಲ್ಡ್ ಕ್ರಾಪ್ ಅಂದರೆ ಇದೇನು, ಈಗ ಮೆಕ್ಕೆಜೋಳ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು, ಕುಸುಬೆ ಇರ್ಬೋದು, ಎಳ್ಳಿರ್ಬೋದು, ಹುಚ್ಚೆಳ್ಳಿರ್ಬೋದು, ಅದೆಲ್ಲನು ಎಷ್ಟು ಒಂದು 2-3 ತಿಂಗಳು 4 ತಿಂಗಳು ಕ್ರಾಪ್ ಇರುತ್ತೆ. ಕೆಲವು ಮಾತ್ರ ಈಗ ತೊಗರಿ ಅಂಥದ್ದು 8-9 ತಿಂಗಳವರೆಗೂ ಬರುತ್ತೆ. ಆದರೆ ಈ ಪ್ಲ್ಯಾಂಟೇಷನ್ ಕ್ರಾಪ್ ಏನೇನಿದೆ, ಇವಾಗ ಅಡಿಕೆ, ಇದು ಮಾವು, ಇದೆಲ್ಲನೂ ಕೂಡ ಆ್ಯನ್ಯುಯಲ್ ಕ್ರಾಪ್ ಅದು. ಅಂದರೆ ವರ್ಷಕ್ಕೆ ಒಂದು ಬಾರಿ ನಿಮಗೆ ಏನೋ ಒಂದು ಸಿಗುತ್ತೆ. ಹಾಗೆ ಜೇನು ಕೃಷಿನೂ ಕೂಡ ಒಂದು ಆ್ಯನ್ಯುಯಲ್ ಕ್ರಾಪ್ ಥರನೇ ನೋಡಬೇಕು. ವರ್ಷಕ್ಕೆ ಒಂದು ಸರಿ ಅಥವಾ 2 ಸರಿ. ಈಗ ಅಕ್ಟೋಬರಿಂದ ಮೇ ಮಧ್ಯ ನಮಗೆ ಗ್ಯಾಪ್ ಇದೆ, ಅದು ಜೇನುತುಪ್ಪ ಬರೋವಂಥ ಒಂದು ಕಾಲ ಅದು. ಸೊ ಅಕ್ಟೋಬರಿಂದ ಮೇ ಮಧ್ಯೆ ಎಷ್ಟು ಸರಿ ಜೇನುತುಪ್ಪ ತೆಗಿಲಿಕ್ಕಾಗುತ್ತೆ ಅನ್ನೋದು ಅವರವರ ಜಾಗ, ಅವರವ್ರ ಕ್ಷೇತ್ರದಲ್ಲಿ ಯಾವ ರೀತಿ ಅರಣ್ಯ ಇದೆ, ಯಾವ ರೀತಿ ಕೃಷಿ ಇದೆ, ಯಾವ ರೀತಿ ನೀರಾವರಿ ಇದೆ, ಯಾವ್ಯಾವ ಥರದ ಬೆಳೆ ಇದೆ, ಅದೆಲ್ಲನೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಏನು ಅಂತಂದರೆ, ಈಗ ನೀವು ರೈತರು ಏನು ಮಾಡ್ತಾರೆ, ಇದನ್ನು ಕೃಷಿಯಿಂದ ಹೊರಗಡೆ ಇಡ್ತಾರೆ. ಅಂದರೆ ಇದೂ ಕೃಷಿ ಅನ್ನೋವಂಥದ್ದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಲ್ಲ. ಈ ಕೃಷಿ ಅನ್ನೋದು ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದರೆ, ಇದು ಕೃಷಿ ಬಿಟ್ಟು ಬೇರೆಯೇ ಕಸಬು ಅನ್ನೋ ಥರ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ತಿಂಗಳಿಗೆ ಒಂದು ಸರಿ ನನಗೆ ಜೇನುತುಪ್ಪ ಸಿಗುತ್ತಾ ಅಂತ ಕೇಳ್ತಾರೆ. ಸಾಮಾನ್ಯದ ಪ್ರಶ್ನೆ ಇದು. ಯಾರೇ ಇದರಲ್ಲಿ ಬಂದ್ರೂ, ತರಬೇತಿಗೆ ಬಂದ್ರೂ ಅವ್ರು ಕೇಳೋವಂಥ ಪ್ರಶ್ನೆನೇ ಇದು. ತಿಂಗಳಿಗೆ ಒಂದು ಸರಿ ನಾನು ತೆಗಿಬೋದಾ ಅಥವಾ 3 ತಿಂಗಳಿಗೆ ಒಂದು ಸರಿ ನಾನು ತೆಗಿಬೋದಾ ಅಂತ. ಆ ಪ್ರಶ್ನೆಗೆ ಉತ್ತರ ಯಾರಿಗೂ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಆ ಒಬ್ಬ ರೈತ ಅಥವಾ ಆ ಒಬ್ಬ ಇಂಡಿವಿಜುವಲ್ ಎಲ್ಲಿ ಜೇನು ಕೃಷಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಅಲ್ಲಿ ಮಾಡಿದ್ರೂ ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಕೆಲವು ಸರಿ ಭಾಳಷ್ಟು ವೇರಿಯೇಷನ್ ಆಗುತ್ತೆ. ನಾವು ಎಷ್ಟು ಜೇನುತುಪ್ಪ ಬರುತ್ತೆ, ಯಾವ ತಿಂಗಳಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಬೇರೆ ತಿಂಗಳಲ್ಲೇ ಬರ್ಬೋದು. ಹಾಗಾಗಿ ನಾವೇನು ಮಾಡ್ತೀವಿ, 1 ವರ್ಷದ ಆ್ಯಾವರೇಜ್ ತೊಗೊತೀವಿ. ಈಗ ಸೆಪ್ಟೆಂಬರಲ್ಲಿ ನಾನು ಶುರು ಮಾಡಿದೆ ಅಂತಂದರೆ, ಈಗ ಸೆಪ್ಟೆಂಬರ್ 2023ಯಲ್ಲಿ ಶುರು ಮಾಡಿದೆ, 2024 ಸೆಪ್ಟೆಂಬರಲ್ಲಿ ಆದಮೇಲೆ ಎಷ್ಟು ನಾನು ಜೇನುತುಪ್ಪನ ತೆಗೆದೆ ಅನ್ನೋದನ್ನು ಆ್ಯಾವರೇಜ್ ಮಾಡ್ಬೋದು ಹೊರತು, ಈಗ ನಾನು ಸುಸ್ಥಿರವಾಗಿ 3 ತಿಂಗಳಿಗೊಂದ್ಸರಿ ನಾನು ತೆಗೆದೇ ತೆಗಿತೀನಿ ಅಂತ ಅನ್ನೋವಂಥ ಕಸಬಂತೂ ಅಲ್ಲ. ಏಕೆಂದರೆ ನಾವು ರೈತರ ಥರನೇ ಮಳೆ ಮೇಲೆ ಡಿಪೆಂಡ್ ಆಗಿದ್ದೀವಿ. ಗಾಳಿ ಯಾವ ಥರ ಬೀಸ್ತಾ ಇದೆ, ಬಿಸಿಲು ಯಾವ ಥರ ಬೀಳ್ತಾ ಇದೆ, ಆಮೇಲೆ ಅದೇ ಟೈಮಲ್ಲೇ ಎಲ್ಲನೂ ಕ್ರಾಪ್ ಎದ್ದೇಳ್ತಿದೆಯಾ, ರೈತರು ಬಿತ್ತನೆ ಸರಿಯಾಗಿರೋ ಟೈಮಲ್ಲಿ ಮಾಡಿದ್ರ, ಬಿತ್ತನೆ ಮಾಡೋ ಅಂಥದ್ದು ಪ್ಯಾಟರ್ನ್ ಏನಾದ್ರು ಚೇಂಜ್ ಆಯಿತಾ. ಈಗ ಏನಾಗುತ್ತೆ, ಕೆಲವು ಸೂರ್ಯಕಾಂತಿ ಬೆಳೆಯುವಂಥ ಜಾಗಗಳಲ್ಲಿ ಯಾವುದಾದ್ರು ಬೇರೆ ಕ್ರಾಪಿಗೆ ಏನಾದ್ರು ಡಿಮ್ಯಾಂಡ್ ಬಂತು ಅಂತಂದರೆ ಅದನ್ನು ಹಾಕ್ಬಿಟ್ಟಿರ್ತಾರೆ. ಅದೇ ಥರ ಈಗ ಅರಣ್ಯ ಇರುತ್ತೆ ನಿಮ್ಮ ಪಕ್ಕದಲ್ಲಿ, ಯಾವುದೋ ಒಂದು ಜಮೀನನ್ನು ಹಾಗೇ ಬಿಟ್ಟಿರ್ತಾರೆ, ಅಲ್ಲಿ ಕಾಡು ಬೆಳೆದಿರುತ್ತೆ, ಅವನಿಗೇನೋ ಇಂಟ್ರೆಸ್ಟ್ ಬಂದುಬಿಟ್ಟು ಅಲ್ಲೆಲ್ಲನೂ ತೆಗೆಸ್ಬಿಟ್ಟು ಅಗ್ರಿಕಲ್ಚರ್ ಶುರು ಮಾಡ್ತಾನೆ. ಆವಾಗ ಒಳ್ಳೊಳ್ಳೆ ಕಾಡಿನ ಮರಗಳು ಎಲ್ಲನೂ ಇರೋವಂಥದ್ದು ಜಾಗದಲ್ಲಿ ಏನೂ ಇಲ್ಲ ಅನ್ನಂಗೆ ಆಗೋಗುತ್ತೆ, ಆವಾಗಲೂ ಕುಗ್ಗುತ್ತೆ ಜೇನುತುಪ್ಪದ ಪ್ರೊಡಕ್ಷನ್. ಇದೆಲ್ಲದನ್ನು ಅರ್ಥ ಮಾಡ್ಕೊಬೇಕು. ಈಗ ನನಗೇನಾಗಬಹುದು ಈ ವರ್ಷದಲ್ಲಿ ಅನ್ನೋದನ್ನು ಅದು ನಿಮಗೆ ಅರ್ಥ ಆಗುತ್ತೆ. ಅದು ಯಾವಾಗ ಅರ್ಥ ಆಗುತ್ತೆ ಅಂದರೆ, ನಿಮಗೆ ಇದ್ರ ಸರಿಯಾಗಿ ಅನುಭವ ಆದಮೇಲೆ. ಸೊ ಅನುಭವ ಯಾವಾಗುತ್ತೆ, ನೀವು ಅಭ್ಯಾಸ ಮಾಡಿದ ಮೇಲೆ. ಸೊ ಅಭ್ಯಾಸ ನೀವು ಯಾವಾಗಲೂ ಸರಿಯಾಗಿ ಇಟ್ಕೊಂಡ್ರೆ, ಆಮೇಲೆ ಬಿಡದಂಗೆ. ಇವಾಗ ಏನಾಗುತ್ತೆ, 1 ವರ್ಷ ಏನೋ ಫೇಲ್ ಆಗ್ಬೋದು. ನೀವು ಒಂದು 5 ಪೆಟ್ಟಿಗೆ ಇಟ್ಕೊಂಡು ಶುರು ಮಾಡಿರ್ತೀರ ಜೇನು ಕೃಷಿನ,
ಮೊದಲನೇ ವರ್ಷನೇ ನಿಮಗೆ ಫೇಲ್ ಆಗ್ಬೋದು. ಬರೀ ಎರಡೇ ಪೆಟ್ಟಿಗೆಯಲ್ಲಿ ಜೇನುಗೂಡಿದೆ, ಇನ್ನು ಮೂರು ಹಾರೋಗಿದೆ ಅಂತಲೇ ಇರ್ಬೋದು. ನೀವು ಅದನ್ನು ಫೇಲ್ ಅಂತ ಬರ್ಕೊಂಬಿಟ್ಟು ಡಿಸೈಡ್ ಮಾಡೋಂಗಿಲ್ಲ. ಈಗ ನೀವು ಮತ್ತೆ ಶುರು ಮಾಡಿ, ಮತ್ತೆ ನೀವು ಅದನ್ನು ಏನು ತಪ್ಪು ಮಾಡಿದ್ದೀರಾ ಈ ವರ್ಷ ತಪ್ಪು ಮಾಡೋದು ಬೇಡ, ತಿದ್ಕೊಳ್ಳೋಣ, ಮುಂದೆ ಹೊರಿಯೋಣ. ಮುಂದೆ ಹೊರದ ಮೇಲೆ ಏನಾಗುತ್ತೆ, ಇನ್ನೂ ಜಾಸ್ತಿ ಜ್ಞಾನಾರ್ಜನೆ ಆಗುತ್ತೆ, ಅನುಭವ ಬರುತ್ತೆ, ಕೌಶಲ್ಯ ಬರುತ್ತೆ. ಕೌಶಲ್ಯ ಬಂದ ಮೇಲೆ ನೀವು ಒಂದು ವರ್ಷ ಅಕಸ್ಮಾತ್ ನೀವು ಏನಾದ್ರು ಬೇರೆ ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ, ಅಥವಾ ಕೌಟುಂಬಿಕ ಏನೋ ಆಗಿದೆ, ಸಮಸ್ಯೆ ಆಗಿದೆ, ನಾನು ಈ ವರ್ಷ ಮಾಡಲಿಕ್ಕಾಗಲ್ಲ, ಗಮನ ಕೊಡೋಕ್ಕಾಗಲ್ಲ ಅಂದ್ರೂ ಕೌಶಲ್ಯ ಇದ್ದರೆ ನೀವು ಮುಂದಿನ ವರ್ಷವೂ ಮತ್ತೆ ನೀವು ಶುರು ಮಾಡ್ಬೋದು. ಹಾಗಾಗಿ ನೀವು ಯಾವ ಸ್ಕೇಲಲ್ಲಿ ನೀವು ಜೇನು ಕೃಷಿ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಇದನ್ನು ಸರಿಯಾಗಿ ಕಲ್ತ್ಕೊಳ್ಳೋದೇ ಭಾಳ ಅಂದರೆ ಭಾಳ ಮುಖ್ಯ. ಅಂದರೆ ಸರಿಯಾಗಿರೋಂಥ ವಿಷಯನ ಕಲಿಯೋದು, ಸರಿಯಾಗಿ ಅಭ್ಯಾಸ ಮಾಡೋದು, ಸರಿಯಾಗಿ ಕೌಶಲ್ಯನ ತಗೊಳ್ಳೋದು. ಸರ್, ನಿಮ್ಮ ಹತ್ರ ನಾವು ಕಲಿಬೇಕಂದ್ರೆ ಏನು ಸರ್ ಅರ್ಹತೆ? ನಮ್ಮ ಹತ್ರ ಯಾರು ಬೇಕಾದ್ರೂ ಬರ್ಬೋದು. ಓಕೆ, ಈ ಒಟ್ಟು ಜೇನಿನ ಮೇಲೆ ಪ್ರೀತಿ ಇದ್ದರೆ ಸಾಕು, ಅದೇ ಅರ್ಹತೆ. ಅವರು ಹವ್ಯಾಸಿ ಜೇನು ಕೃಷಿಕರೇ ಆಗಬೇಕು ಅಂದ್ರೂ ಬರ್ಬೋದು. ಬೇಡ, ನಾನು ಸ್ಟೂಡೆಂಟು, ಇದ್ರ ಬಗ್ಗೆ ಭಾಳ ಕುತೂಹಲ ಇದೆ ಅಂದ್ರೂ ಬರ್ಬೋದು. ನೀವು ಜೇನು ಕೃಷಿ ಮಾಡಲಿಲ್ಲ, ಬರೀ ನನಗೆ ಇದ್ರ ಮೇಲೆ ಕುತೂಹಲ ಇದೆ, ನಾನು ಏನು ಇದನ್ನು ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೂ ನೀವು ಬರ್ಬೋದು. ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ಮ ವೆಬ್ಸೈಟ್ ಬಗ್ಗೆ ಡೀಟೇಲ್ ಕೊಡಿ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರು 9606052277. ಇದು ನಮ್ಮ ಆಫೀಸ್ ನಂಬರು, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ನೋಂದಣಿ ಮಾಡ್ಕೊಬೋದು. ಆಮೇಲೆ ಇನ್ನೂ ಏನಾದ್ರು ಸಮಸ್ಯೆ ಇದ್ದರೆ, ಜೇನು ಕೃಷಿಕ ನಾನು, ನನಗೆ ಈ ಥರ ಏನೂ ಮಾಡೋಕ್ಕಾಗ್ತಿಲ್ಲ ಆ ಥರ ಇದ್ರೂ ಕೂಡ ಇದಕ್ಕೆ ಕಾಲ್ ಮಾಡಿದರೆ ನನಗೆ ಡೈವರ್ಟ್ ಮಾಡ್ತಾರೆ, ನಾನು ನಿಮ್ಮ ಸಮಸ್ಯೆಯ ಸಮಾಧಾನ ಮಾಡ್ಬೋದು. ಫಾರ್ಮು ನಮ್ಮದು ಬೆಂಗಳೂರು ನಾರ್ತ್, ಬೆಂಗಳೂರು ಉತ್ತರದಲ್ಲಿರುವಂಥ ಕಡಬಗೆರೆ ಅನ್ನೋವಂಥ ಒಂದು ಗ್ರಾಮದಲ್ಲಿದೆ. ನಮ್ಮದು ಗ್ರಾಮನೇ, ಅಂದರೆ ಬೆಂಗಳೂರು ನಗರ ಡಿಸ್ಟ್ರಿಕ್ಟು, ಆದರೆ ನಮ್ಮದೂ ಒಂದು ಗ್ರಾಮನೇ. ಅಲ್ಲಿ ಸುತ್ತಮುತ್ತ ಇರುವಂಥ ಕೆಲವು ಇನ್ನೂ ಸಣ್ಣ ಪುಟ್ಟ ತೋಟಗಳು ಇನ್ನೂ ಉಳಿದಿದೆ, ಲೇಔಟ್ಗಳ ಮಧ್ಯನೂ ತೋಟಗಳು ಉಳಿದಿದೆ. ಸೊ ಅಲ್ಲಿ ನಾವು ಜೇನು ಕೃಷಿನ ಮಾಡ್ತಾಯಿದ್ದೀವಿ. ಸ್ವಲ್ಪ ಕೆಂಗೇರಿಯಲ್ಲೂ ಇಟ್ಕೊಂಡಿದ್ದೀವಿ, ಇನ್ನೊಂದು ಚೂರು ಕೊಡಗಲ್ಲೂ ಇದೆ. ಕೊಡಗಲ್ಲೂ ನಮ್ಮದೊಂದು ಬ್ರ್ಯಾಂಚು ಶುರುವಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.